ನಮಸ್ಕಾರ. ಈ ವಿಡಿಯೋನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಬೈಬಲ್ನ ಸ್ತ್ರೀಯರ ಕುರಿತಾಗಿ ಧ್ಯಾನ ಮಾಡುತ್ತಾ ಅಬಿಗೇಲಳಲ್ಲಿಗೆ ಬಂದಿದ್ದೇವೆ. ಅಬಿಗೇಲಳು ಯಾರು? ಈಕೆ ಏನು ಅಂಥ ದೊಡ್ಡ ವ್ಯಕ್ತಿನಾ? ಈಕೆ ಏನು ಮಾಡಿದ್ಲು ಅಂತ ನೀವು ಕೇಳಬಹುದು. ಆದರೆ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನೀವು ಹೇಳ್ತೀರಾ, ಅಬಿಗೇಲಳು ನಿಜವಾಗಿ ಉತ್ತಮ ವ್ಯಕ್ತಿ, ಆಕೆಯಂತೆ ನಾನಿರಬೇಕು ಎಂದು ನೀತಿ ಪಾಠಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತೀರಾ. ಇಷ್ಟಕ್ಕೂ ಏನು ನಡೆಯಿತು ಅಂತ ನೀವು ನೋಡುವಾಗ, ಒಬ್ಬ ಮೂರ್ಖನಾದ ಗಂಡ, ಕೋಪಿಷ್ಠನಾದ ಒಬ್ಬ ಧಣಿ, ಇಬ್ಬರ ಮಧ್ಯದಲ್ಲಿ ಒಳ್ಳೆಯ ತಾಳ್ಮೆ, ಒಳ್ಳೆಯ ಪ್ರೀತಿ, ಒಳ್ಳೆಯ ಬುದ್ಧಿವಂತಿಕೆಯನ್ನು ತೋರಿಸಿದ ಸ್ತ್ರೀ ಈಕೆಯಾಗಿದ್ದಾಳೆ. ಹಾಗಾದರೆ ಯಾಕೆ ತಡ? ಬನ್ನಿರಿ ಅಲ್ವಾ, ಈಕೆಯ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನು ನಾವು ನೋಡಿಕೊಳ್ಳೋಣ. ಅಬಿಗೇಲಳು ಎಂದರೆ ಅತಿ ಸಂತೋಷ ಎಂದು ಹೆಸರು. ಆದರೆ ಆಕೆ ಹೆಸರಿಗೆ ತಕ್ಕಂತೆ ಸಂತೋಷನೇ ಇರಲಿಲ್ಲ. ಯಾಕೆ ಗೊತ್ತಾ? ಈಕೆಯ ಕುರಿತಾಗೇನೋ ಮೊದಲ ಸಮಯಲ 25ನೇ ಅಧ್ಯಾಯದಲ್ಲಿ 1-44 ವಚನದಲ್ಲಿ ಆಕೆಯಲ್ಲಿ ಬರೆದೈತೆ. 3ನೇ ವಚನದಲ್ಲಿ ಈಕೆ ಬಹುಬುದ್ಧಿವಂತೆಯೂ ಸುಂದರಿಯೂ ಆಗಿದ್ದಳು. ಪ್ರಯೋಜನವೇನು? ಈಕೆಯ ಗಂಡನು ಕಾಲೇಬ್ ವಂಶದ ನಾಬಾಲ ಎಂದು ಹೆಸರು. ನಾಬಾಲ ಅಂದರೆ ನಿಮಗೆ ಗೊತ್ತಾ, ಮೂರ್ಖನು ಅಂತ ಅರ್ಥ. ತುಂಬ ಹಣವಂತ, 3,000 ಕುರಿ, 1,000 ಆಡು, ಏನೇನೋ ಆಸ್ತಿ. ಇದನ್ನು ನೋಡೇ ಇರಬೇಕು, ಪಾಪ ಬುದ್ಧಿವಂತೆಯೋ ಸುಂದರಿಯಾದ ಅಬಿಗೇಲನನ್ನು ಮೂರ್ಖನಾದ ನಾಬಾಲನಿಗೆ ಮದುವೆ ಮಾಡಿಕೊಟ್ಟುಬಿಟ್ರು. ಇಷ್ಟು ಇದ್ದರೂ ಈ ಮೂರ್ಖನಾದ ನಾಬಾಲನು ಅದನ್ನು ಉಪಯೋಗಿಸಲಿಲ್ಲ. ಅವನು ಕುಡುಕತನಕ್ಕೆ ದಾಸನಾಗಿ 24 ಗಂಟೆನೂ ಕುಡುಕನಾಗಿಯೇ ಇರುತ್ತಾ ಇದ್ದ. ಅಷ್ಟು ಮಾತ್ರನಾ, ಇವನು ನಿಷ್ಠೂರನು, ದುಷ್ಕರ್ಮಿಯು, ಮಾತನಾಡೋದು ಬೇಗ, ಕೋಪ ಮಾಡಿಕೊಳ್ಳೋದು ಬೇಗ, ಯಾರನ್ನಂದರೆ ಅವ್ರನ್ನ ಇಷ್ಟ ಬಂದ ಹಾಗೆ ನಡೆಸ್ಕೊಳ್ತಾನೆ. ನೀವೇ ಹೇಳಿ, ಹೀಗಿರುವ ಅಬಿಗೇಲು ಹೇಗೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗ್ತದೆ? ಹೀಗಿರುವಾಗ ಒಂದು ದಿವಸ ಏನಾಯಿತಂದರೆ, ದಾವಿದನು ಸೌಲನಿಂದ ತಪ್ಪಿಸಿಕೊಂಡು ಕಾಡಿನೊಳಗೆ ಹೋಗಿ ಬಚ್ಚಿಟ್ಕೊಂಡು ಜೀವಿಸ್ತಾ ಇರ್ತಾನೆ. ಅದೇ ಸ್ಥಳದಲ್ಲಿ ನಾಬಾಲನ ಸೇವಕರು ಏನು ಮಾಡ್ತಾರೆ, ಕುರಿ ಕಾಯಲಿಕ್ಕೆ ಬಂದಿರ್ತಾರೆ. ಅವರಿಗೆ ದಾವಿದನು ಇವರೆಲ್ಲರೂ ಸೇರಿಕೊಂಡು ಉಪಕಾರ ಮಾಡಿ ಅವರಿಗೆ ಸಹಾಯ ಮಾಡ್ತಾರೆ. ಸ್ವಲ್ಪ ದಿನಗಳ ನಂತರ ನಾಬಾಲನು ಉಣ್ಣೆ ಕತ್ತರಿಸುವ ವರ್ತಮಾನವನ್ನು ತಿಳಿದು, ಅವನೇನು ಮಾಡ್ತಾನೆ, ಅಲ್ಲಿಗೆ ಬಂದಿದ್ದಾನೆಂದು ತಿಳಿದು ದಾವಿದನು ತನ್ನ 10 ಸೇವಕರನ್ನು ಕಳುಹಿಸಿ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಅವರಿಂದ ಏನಾದರೂ ತಗೊಂಡು ಬರ್ರಿ ಅಂತ ಕಳುಹಿಸಿದನು. ಅವರು ಆ ಒಂದು ನಾಬಾಲ್ನ ಬಳಿಗೆ ಬಂದು, ಅಯ್ಯ, ನಾವು ಈ ರೀತಿಯಾಗಿ ದಾವಿದನಿಂದ ಕಳುಹಿಸಲ್ಪಟ್ಟಿದ್ದೇವೆ, ನೀವು ನಮಗೆ ತಿನ್ನಲಿಕ್ಕೆ ಏನಾದರೂ ಕೊಡಬೇಕು ಅಂತ ಕೇಳಿಕೊಂಡ್ರಂತೆ. ಆದರೆ ಆ ಮಾತನ್ನು ಕೇಳಿದಂಥ ನಾಬಾಲನು ಈ ಒಂದು ವಿಷಯಕ್ಕೆ ಕೋಪಗೊಂಡು, ಏನು, ಯಾರು, ಏನು ಸಹಾಯ ಬೇಕು, ಯಾಕೆ ನಾನು ಸಹಾಯ ಮಾಡಬೇಕು, ಸಹಾಯನೂ ಇಲ್ಲ ಏನೂ ಇಲ್ಲ, ಇಲ್ಲಿಂದ ಹೊರಡ್ರಿ, ದಾವಿದನು ಯಾರು, ಇಷಯನ ಮಗನ ಯಾರು, ಅವನಿಗೂ ನನಗೂ ಸಂಬಂಧ ಏನು, ನಾನು ಅವನಿಗೆ ಬಗ್ಗೆ ಕೇಳಿದ್ದೇ ಇಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಅವನಿಗೆ ಯಾಕೆ ಕೊಡಬೇಕು ಅಂತ ಹೇಳಿ ಹೇಳ್ತಾನೆ. ಉಣ್ಣೆ ಕತ್ತರಿಸುವವರಿಗೋಸ್ಕರ ನಾನು ಸಿದ್ಧ ಮಾಡಿದ ಮಾಂಸವನ್ನು, ಆಹಾರ ಪಾನಗಳನ್ನು ಎತ್ತಿ ಎಂದು ಎಲ್ಲಿಂದಲೋ ಬಂದವರಿಗೆ ಕೊಟ್ಟು ಬಿಡಬೇಕೋ? ದಾರಿಯಲ್ಲಿ ಬಂದ ದಾಸಯ್ಯನಿಗೆಲ್ಲ ನಾನು ಕೊಡಬೇಕಾ? ಯಾರು ಅಂತ ಗೊತ್ತಿಲ್ಲದೆ ನಿಮಗೆ ನಾನು ಯಾಕೆ ಕೊಡಬೇಕು? ಅದೆಲ್ಲ ನಡೆಯೋದಿಲ್ಲ, ನಡೆಯೋದೇ ಇಲ್ಲ ಎಂದು ಹೇಳಿ ಗಡಸಾದ ಮಾತಿನಿಂದ ಅವನ ಸೇವಕರುಗಳನ್ನು ಓಡಿಸಿಬಿಟ್ಟ. ಈ ವಿಷಯನ ದಾವಿದನ ಬಳಿಗೆ ಹೋಗಿ ಅವರು ತಿಳಿಸ್ತಾರೆ. ನಾಬಾಲನಿಗೆ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಏನೂ ಮಾಡುವುದಿಲ್ಲ ಎಂದು ಕೇಳಿದ ಮಾತ್ರಕ್ಕೆ ದಾವಿದನ ಕೋಪ ನೆತ್ತಿಗೇರಿತು. ಬಹು ಕೋಪದಿಂದ ತನ್ನ ಜನರಿಗೆ ಹೇಳ್ತಾನೆ, ಕತ್ತಿಯನ್ನು ಸೊಂಟಕ್ಕೆ ಕಟ್ಕೊಳ್ರಿ ಎಂದು ಆಜ್ಞಾಪಿಸಿ ಅವರೆಲ್ಲರೂ ಕತ್ತಿಯನ್ನು ಕಟ್ಕೊಂಡ್ರು. ದಾವಿದನು ಕಟ್ಕೊಂಡ. ಹೆಚ್ಚು ಕಡಿಮೆ 400 ಮಂದಿ ಅವನನ್ನು ಹುಲ್ಲಿನಂತೆ ಅಳಿಸಿಬಿಡೋಣ, ಛಿದ್ರ ಛಿದ್ರ ಮಾಡಿಬಿಡೋಣ, ಬೆಳಗಾಗುವಷ್ಟರಲ್ಲಿ ಅವನ ಜನರೊಳಗೆ ಒಬ್ಬ ಗಂಡಸಾದರೂ ಉಳಿಬಾರ್ದು, ಏನು ಬೇಕಾದರೂ ಮಾಡಲಿ, ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಬೆಳಗಾಗುವಷ್ಟರಲ್ಲಿ ಅವನ ಪಾಳೆಯದಲ್ಲಿ ಒಂದು ನಾಯಿನೂ ಕಾಣಿಸ್ಬಾರ್ದು, ಆ ರೀತಿಯಾಗಿ ಮಾಡಿಬಿಡ್ತೀನಿ ಅಂತ ಶಪಥ ತೆಗೆದುಕೊಂಡ್ಬಿಟ್ಟ. ಈ ರೀತಿಯಾಗಿ ದಾವಿದನು ಅವನೊಟ್ಟಿಗಿರುವವರು ತನ್ನ ಗಂಡನಾದ ನಾಬಾಲನನ್ನು ಅಳಿಸುವುದಕ್ಕೆ ಬರುವುದನ್ನು ಸೇವಕನ ಮೂಲಕ ಕೇಳಿದ ಕೂಡಲೇ
ದಾವೀದನ ಬಳಿ ತನ್ನ ಗಂಡನು ಮಾಡಿದ ತಪ್ಪಿಗೆ ಪ್ರತಿಯಾಗಿ ತನ್ನ ಕುಟುಂಬದ ಮೇಲೆ ಬರುವ ಕೇಡನ್ನು ಸರಿಪಡಿಸುವುದಕ್ಕಾಗಿ ಕ್ಷಮಾಪಣೆ ಕೇಳುವುದಕ್ಕಾಗಿ ಸಿದ್ಧಳಾಗ್ತಾಳೆ. ತನ್ನ ಗಂಡನ ಮೂರ್ಖತನದಿಂದ ಅವನಿಗೆ ಆಪತ್ತು ಬರುವುದಿದೆ ಎಂದು ಗ್ರಹಿಸಿದ ಅಬಿಗೇಲಳು ಕಾರ್ಯಪ್ರವೃತ್ತಿಯಾದ ಈಕೆಯು ಆಶ್ಚರ್ಯ ತರಿಸುತ್ತದೆ. ಇದೇ ನಮಗೆ ಆಕೆ ಎಷ್ಟು ಬುದ್ಧಿವಂತೆ ಎಂದು ತಿಳಿಸುತ್ತದೆ. ಆದರೆ ಬುದ್ಧಿವಂತಿಕೆಯನ್ನು ಹೇಗೆ ತೋರ್ಪಡಿಸಿದಳು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ? ನಾವು ನೋಡುತ್ತೇವೆ 25ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ, ಆಗ ಅಬಿಗೇಲಳು ಶೀಘ್ರವಾಗಿ 200 ರೊಟ್ಟಿ, 2 ಬುದ್ದಲಿ ದ್ರಾಕ್ಷಾರಸ, ಸಿದ್ಧ ಮಾಡಿದ 5 ಕುರಿಗಳ ಮಾಂಸ, 50 ಸೇರಿ ಉರಿಗಾಳು, ಒಣಗಿದ 100 ದ್ರಾಕ್ಷೆ ಗೊಂಚಲುಗಳು, ಅಂಜೂರ ಹಣ್ಣುಗಳ 200 ಉಂಡೆಗಳು ಇವುಗಳನ್ನು ಮಾಡಿ ಕತ್ತೆಗಳ ಮೇಲೆ ಏರಿಸಿ ತನ್ನ ಗಂಡನ ವಿರುದ್ಧವಾಗಿ ಗರ್ಜಿಸುವ ಸಿಂಹದಂತೆ ಬರುತ್ತಿರುವ ದಾವೀದನನ್ನು ಅವನ ಕೋಪವನ್ನು ತಡೆಯಲು ಹೊರಟಳು. ಅಬಿಗೇಲಳು ದಾವೀದನನ್ನು ಕಂಡ ಕೂಡಲೇ ಕತ್ತೆಯಿಂದ ಇಳಿದು ಅವನಿಗೆ ಸಾಷ್ಟಾಂಗ ನಮಸ್ಕರಿಸಿದಳು. ಆಮೇಲೆ ಅವನ ಪಾದಗಳ ಮೇಲೆ ಬಿದ್ದು ಅವನಿಗೆ, ಸ್ವಾಮಿ, ಅಪರಾಧವು ನನ್ನ ಮೇಲಿರಲಿ, ನಿನ್ನ ದಾಸಿಯು ಮಾತಾಡುವುದಕ್ಕೆ ಅಪ್ಪಣೆಯಾಗಲಿ, ಅವಳ ಮಾತನ್ನು ಲಾಲಿಸಬೇಕು ಎಂದು ಕೇಳಿಕೊಂಡಳು. ಸ್ವಾಮಿಯು ಮೂರ್ಖನಾದ ಆ ನಾಬಾಲನನ್ನು ರಕ್ಷಿಸದಿರಲಿ. ಅವನ ಹೆಸರು ನಾಬಾಲ್ ಗೊತ್ತಾ? ನಾಬಾಲ್ ಅಂದರೆ ನಿನಗೆ ಗೊತ್ತು, ಮೂರ್ಖ. ಮೂರ್ಖತನಕ್ಕೆ ತಕ್ಕಂತೆ ಅವನು ನಡ್ಕೊಳ್ತಾ ಇದ್ದಾನೆ. ನಿನ್ನ ದಾಸಿಯಾದ ನಾನು, ಸ್ವಾಮಿ, ನಿನ್ನ ಬಳಿಯಲ್ಲಿ ನಾನು ಬಂದಿದ್ದೇನೆ. ನೀನು ಸ್ವಾಸ್ಥ್ಯದಿಂದ ಮುಯ್ಯಿ ತೀರಿಸಿ ರಕ್ತಾಪಾದಕ್ಕೆ ಗುರಿಯಾಗದಂತೆ ಯಹೋವನು ನಿನ್ನನ್ನು ಕಾಪಾಡಿದ್ದಾನೆ. ಯಹೋವನಾಣೆ, ನಿನ್ನ ಜೀವದಾಣೆ, ನಿನ್ನ ವಿರೋಧಿಗಳು ನಿನಗೆ ಕೇಡು ಬಗೆಯುವವರು ನಾಬಾಲನ ಗತಿಯನ್ನು ಹೊಂದಲಿ. ನಾಬಾಲನಂತೆ ಮೂರ್ಖನನ್ನು ನೀನು ಕೊಂದರೆ, ಅವನಂಥ ಮೂರ್ಖನನ್ನು ನೀನು ಕೊಂದರೆ ನಿನ್ನ ವೀರಕ್ಕೆ ಅಪಮಾನ ಆಗ್ತದಲ್ವಾ? ನಿನ್ನ ದಾಸಿ ತಂದ ಈ ಕಾಣಿಕೆಯನ್ನು ನೀವು ಸ್ವೀಕರಿಸಿರಿ. ನಿನ್ನ ದಾಸಿಯ ಅಪರಾಧಕ್ಕೆ ಕ್ಷಮೆಯಾಗಲಿ. ಸ್ವಾಮಿ, ನೀನು ಯಹೋವನ ಶತ್ರುಗಳನ್ನೇ ಯುದ್ಧ ಮಾಡುವುದರಿಂದ ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು. ಆದ್ದರಿಂದ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನಲ್ಲಿ ಕೆಟ್ಟತನವು ಕಾಣದಿರಲಿ. ಮೇಲಾಗಿ ಅಬಿಗೇಲಳು ದಾವೀದನಿಗೆ ಆಶೀರ್ವಾದದ ದುಂಡಿಯನ್ನು ನುಡಿದಳು. ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು. ಯಹೋವನು ನನ್ನ ಸ್ವಾಮಿಯಾದ ನಿನಗೆ ವಾಗ್ದಾನ ಮಾಡಿದ ಎಲ್ಲ ಸೌಭಾಗ್ಯವನ್ನು ದಯಪಾಲಿಸಿ ನಿನ್ನನ್ನು ಇಸ್ರಾಯೇಲ್ ಪ್ರಭುವಾಗಿ ಮಾಡುವನು ಅಂತ ಆಶೀರ್ವಾದ ಮಾಡಿಬಿಟ್ಲು. ಈ ರೀತಿಯಾಗಿ ದಾವೀದನನ್ನು ಹೊಗಳುತ್ತಾ ಇದ್ದಾಳೆ. ಇನ್ನೂ ಹೇಳ್ತಾಳೆ, ಆತನು ನಿನ್ನನ್ನು ಮಹಾಪದವಿಗೆ ತರುವಾಗ ನಿನ್ನ ದಾಸಿಯಾದ ನನ್ನನ್ನು ಮರೆತು ಬಿಡಬೇಡ ಅಂದಳು. ಯೋಚಿಸಿ ನೋಡ್ರಿ, ಗಂಡನನ್ನು ಕೊಲ್ಲುವುದಕ್ಕೆ ಒಬ್ಬನು ಬರ್ತಾ ಇದ್ದಾನೆ ಎಂದು ತಿಳಿದರೆ ಒಬ್ಬ ಹೆಣ್ಣು ಇಲ್ಲ ಹೆಂಗಸು ಹೆಂಡತಿ ಏನು ಮಾಡ್ತಾಳೆ? ಹೌದಾ, ಅವ್ರು 400 ಜನ ಬರ್ತಾ ಇದ್ದಾರಾ? ಅದು ನನ್ನ ಗಂಡನ ವಿರುದ್ಧ. ನಾವೇನು ಮಾಡೋಣ? 800 ಜನ ಸಿದ್ಧ ಮಾಡ್ಕೊಳ್ಳೋಣ, ಹಾಗೆಯನ್ನು ನಾವು ಬೆಳೆಸೋಣ, ಏನು ಹೋಗಿ ಅವನಿಗೆ ಸರಿಯಾಗಿ ಪಾಠ ಕಳಿಸೋಣ ಅನ್ನುವುದಕ್ಕೆ ಬದಲಾಗಿ ಒಂದು ಗುಣವತಿಯಾದ ಹೆಂಡತಿ ಹೇಗೆ ಯೋಚಿಸಬೇಕು, ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ಹೇಗೆ ಪರಿಷ್ಕಾರ ಮಾಡಬೇಕು ನೋಡಿದಳು. ತಾಳ್ಮೆಯ ನಿಮಿತ್ತ ಆಕೆಯ ಬುದ್ಧಿವಂತಿಕೆಯಿಂದ ಆಕೆಯ ಗಂಡನಾದ ನಾಬಾಲನನ್ನು ಕಾಪಾಡಿದಳು, ಆಕೆಯ ಮಕ್ಕಳನ್ನು ಕಾಪಾಡಿದಳು, ಅವರ ಕುಟುಂಬವನ್ನು ಕಾಪಾಡಿದಳು. ಇಷ್ಟು ಬುದ್ಧಿವಂತಿಕೆಯಿಂದ ಮಾತನಾಡಿದಂಥ ಆಕೆಯ ಬುದ್ಧಿಯು, ಆಕೆಯ ಮಾತು, ಆಕೆಯ ತಾಳ್ಮೆ ನಾಶ ಮಾಡಲು ಬಂದವನನ್ನೇ ಆಶೀರ್ವದಿಸಿದ ಆಕೆಯ ತೀರ್ಮಾನ, ಈ ಎಲ್ಲ ಕಾರ್ಯಗಳು ದಾವೀದನ ಮನಸ್ಸನ್ನು ಮರುಗಿಸಿತು. ದಾವೀದನು ಒಡನೆ ಆಕೆಗೆ, ನಾನು ನಿನ್ನನ್ನು ಕ್ಷಮಿಸಿದ್ದೀನಮ್ಮ ಎಂದು ಹೇಳಿದನು. ನಾನು ನಿನ್ನ ಗಂಡನನ್ನು ಸಹ ಕ್ಷಮಿಸಿದ್ದೀನಿ ಅಂತ ಹೇಳಿಬಿಟ್ಟ. ದಾವೀದನು ಅಬಿಗೇಲಳಿಗೆ ಇನ್ನೂ ಹೇಳಿದ್ದೇನೆಂದರೆ, ಈ ಹೊತ್ತು ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನಿನ್ನನ್ನು ಕಳುಹಿಸಿದ ಇಸ್ರಾಯೇಲ್ ದೇವರಾದ ಯಹೋವನಿಗೆ ಸ್ತೋತ್ರವಾಗಲಿ. ಸ್ವಹಸ್ತದಿಂದ ಮುಯ್ಯಿ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ನನ್ನನ್ನು ತಡೆದ ನೀನು, ನಿನ್ನ ಬುದ್ಧಿಯು ಸ್ತೋತ್ರಾರ್ಹವೇ ಸರಿ. ನಿನಗೆ ಕೇಡು ಮಾಡದಂತೆ ನನ್ನನ್ನು ತಡೆದ ಇಸ್ರಾಯೇಲ್ ದೇವರಾದ ಯಹೋವನಾಣೆ, ನೀನು ಬೇಗನೆ ಬಂದು ನನ್ನನ್ನು ಎದುರುಗೊಳ್ಳದಿದ್ದರೆ ನಿಜವಾಗಿ ನಾಳೆ ಬೆಳಗಾಗುವಷ್ಟರಲ್ಲಿ ನಾಬಾಲನವರಲ್ಲಿ ಒಬ್ಬ ಗಂಡಸಾದರೂ ಉಳಿಯುತ್ತಿದ್ದಿಲ್ಲ ಎಂದು ಹೇಳಿದನು. ಆಕೆ ತಂದ ಪದಾರ್ಥಗಳನ್ನು ತೆಗೆದುಕೊಂಡು ಆಕೆಗೆ, ಸಮಾಧಾನದಿಂದ ಮನೆಗೆ ಹೋಗು, ನಿನ್ನನ್ನು ನೋಡಿ ನಿನ್ನ ವಿಜ್ಞಾಪನೆಯನ್ನು ಲಾಲಿಸಿದ್ದೇನೆ ಅಂದನು. ಇಲ್ಲಿ ನೋಡ್ರಿ, ಆತ್ರಗಾರನಿಗೆ ಬುದ್ಧಿಮಟ್ಟ ಎಂಬ ಗಾದೆ ಮಾತು ಎಷ್ಟು ನಿಜ ಅಲ್ವೇ?
ವೇದನೆ ಕೋಪವೋ ಅವನ ಕಣ್ಣನ್ನು ಮುಚ್ಚಿತ್ತು. ಈಗ ಅವನ ಕಣ್ಣು ತೆರೆಯಲ್ಪಡ್ತಾ ಇದೆ. ಅವನ ಬುದ್ಧಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಅವನು ಮಾರ್ಪಡಲು ಕಾರಣ ಯಾರು ಗೊತ್ತಾ? ಅಬಿಗೇಲಳ ಬುದ್ಧಿವಂತಿಕೆ. ಈಕೆಯು ಈ ಸಮಸ್ಯೆಯನ್ನು ಪರಿಷ್ಕರಿಸಿ ಮನೆಗೆ ಹಿಂತಿರುಗಿ ಬಂದಾಗ ಅವನು ತನ್ನ ಮನೆಯಲ್ಲಿ ರಾಜರಂತೆ ಒಂದು ದೊಡ್ಡ ಔತಣವನ್ನು ಮಾಡಿಸಿ ಬಹಳವಾಗಿ ಕುಡಿದು ಬಹು ಸಂಭ್ರಮದಿಂದ ಈಕೆಯ ಏನೋ ಕುಣಿದಾಡ್ತಾ ಇರ್ತಾನೆ, ಲೈಕ್ ಕ್ಲಬ್ ಡ್ಯಾನ್ಸ್ ಮಾಡೋ ಥರ. ಈಕೆ ಏನು ಮಾಡ್ತಾಳೆ ಅದನ್ನು ನೋಡಿ ಒಡನೆ ಆ ವಿಷಯ ಆಕೆಗೆ ಅವತನಿಗೆ ತಿಳಿಸದೆ ಮರುದಿವಸದವರೆಗೂ ಕಾದುಕೊಂಡಿದ್ದು ಈ ವಿಷಯನ ಆಮೇಲೆ ಹೇಳ್ತಾಳೆ. ಮರುದಿನ ಅಮಲು ಇಳಿದ ಮೇಲೆ ಆಕೆ ಈ ವರ್ತಮಾನವನ್ನು ಆಕೆಗೆ ತಿಳಿಸಿದಾಗ ಆಕೆಯ ಗಂಡ, ಅವನ ಗಂಡ ಹೃದಯ ನಿಂತು ಹೋಗಿ ಅವನಿಗೆ ಸ್ತಬ್ಧನಾಗ್ಬಿಟ್ಟ. ಅವನಿಗೆ ಶಾಕ್ ಆಗೋಯಿತು, ನಾನಿಂಥ ಕೆಲಸ ಮಾಡಿದ್ದೀನ ಅಂತ. ಆದರೆ ಸುಮಾರು 10 ದಿನಗಳಾದ ಮೇಲೆ ನಾಬಾಲನು ಯಹೋವನಿಂದ ಅತನಾಗಿ ಸತ್ತನು ಅಂತ ನಾವಲ್ಲಿ ನೋಡ್ತೇವೆ. ಈಗ ನಾಬಾಲನು ಸತ್ತನೆಂಬ ವರ್ತಮಾನವನ್ನು ದಾವೀದನು ಕೇಳಿ, ಅಯ್ಯೋ ನನಗೆ ಅಪಮಾನ ಮಾಡಿದ ನಾಬಾಲನಿಗೆ ಮುಯ್ಯಿ ತೀರಿಸಿದಂಥ ಯಹೋವನಿಗೆ ಸ್ತೋತ್ರವಾಗಲಿ. ಆದರೆ ಆಕೆ ಏನು ಮಾಡಿದ್ಲು ಪಾಪ? ಆತನು ನನ್ನನ್ನು ಕೆಟ್ಟತನಕ್ಕೆ ದೂರ ಮಾಡಿ ನಾಬಾಲನ ಕೆಟ್ಟತನವನ್ನು ಅವನ ತಲೆಯ ಮೇಲೆ ಒರೆಸಿದ್ದನಲ್ಲ ಅಂದನು. ಅನಂತರ ಅವನು ಅಬಿಗೇಲಳು ತನಗೆ ಹೆಂಡತಿ ಆಗಬೇಕು, ಆಗುತ್ತಾಳೋ, ಇಷ್ಟ ಇದೆಯೋ ಇಲ್ಲವೋ ಎಂದು ಕೇಳುವುದಕ್ಕೆ ದೂತರನ್ನು ಕಳುಹಿಸಿದನು. ಪ್ರಿಯರೇ, ದಾವಿದನು ಅಂತ ಇದ್ದಾನೆ, ಅಯ್ಯಯ್ಯೋ ನಾನು ಸಾಯಬೇಕಾಗಿತ್ತು, ಇಂಥ ಕೆಲಸ ನಾನು ಮಾಡಿದ್ದರೆ ದೇವರು ನನ್ನನ್ನು ಸಾಯಿಸ್ಬಿಡ್ತಾ ಇದ್ದ, ಅಯ್ಯೋ ಅಬಿಗೇಲಳಿಂದ ನನ್ನ ಪ್ರಾಣ ಹೇಗೆ ಉಳಿತಪ್ಪ ಅಂತ ದಾವಿದನು ಆಕೆ ವಿಷಯವಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ವಿಧವೆಯಾಗಿದ್ದ ಅಬಿಗೇಲಳು ಸಹ ದಾವಿದನ ಮದುವೆಯಾಗಿ ಹೊಸ ಜೀವನ ಪ್ರಾರಂಭಿಸಿದಳು. ಈಕೆಯು ತನ್ನ ಸೇವಕರು ಹೇಳುವುದನ್ನು ಅಲ್ಪವೆಂದೂ ಎಣಿಸದೆ ಅರ್ಥ ಮಾಡಿಕೊಂಡು ಯಾರೋ ಸೇವಕ ಬಂದು ಹೇಳಿದ ತಕ್ಷಣ ಬೇಗನೆ ಹೋಗಿ ಕಾರ್ಯಗತವನ್ನು ಮಾಡುವುದನ್ನು ನೋಡ್ತೇವೆ. ಅದಕ್ಕೆ ಅಲ್ವಾ ಧರ್ಮೋಪದೇಶ ಕಾಂಡದಲ್ಲಿ 32:35 ವಚನದಲ್ಲಿ ಹೇಳ್ತದೆ, ಪ್ರತಿಕಾರ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಅವರು ಜಾರಿ ಬೀಳುವ ಸಮಯ ಬರುವುದು, ಅವರಿಗೆ ಆಪತ್ಕಾಲವು ಸಮೀಪಿಸಿತು, ಅವರಿಗೋಸ್ಕರ ಸಿದ್ಧವಾಗಿರುವ ದುರ್ಗತಿ ಬೇಗ ಬರುವುದು. ಯಹೋವನು ತನ್ನ ಜನರಿಗೋಸ್ಕರ ನ್ಯಾಯ ತೀರಿಸುವನು ಅಂದನು. ದಾವಿದನು ಪ್ರತಿಕಾರ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸುವುದನ್ನು ಅಬಿಗೇಲಳೇ ತಡೆದಳು. ದಾವಿದನು ಬಳಿಗೆ ಹೋಗಿ ಮಾತನಾಡುವುದಾಗಲಿ ಹಿಂತಿರುಗಿ ಬರುವುದರ ಕುರಿತಾಗಿ ಆಗಲಿ ನಾಬಾಲನ ಬಳಿ ಹೇಳಿಲ್ಲ. ಯಾಕೆಂದರೆ ಕುಡಿದು ಮತ್ತನಾಗಿದ್ದವನು ಯಾವ ರೀತಿ ಇದನ್ನು ಅರ್ಥ ಮಾಡಿಕೊಳ್ತಾನೋ ಗೊತ್ತಿಲ್ಲ. ಅದಕ್ಕೆ ಬುದ್ಧಿವಂತಿಕೆಯಿಂದ ಹೋಗಿ ದಾವಿದನ ಹತ್ರ ತನ್ನ ಗಂಡ ಮಾಡಿದ ತಪ್ಪಿಗೆ ನನ್ನ ಗಂಡ ತಪ್ಪು ಮಾಡಿದ್ದಾನೆ ಅಂತ ಹೇಳಿದಿರಾ, ನನ್ನ ಮೇಲೆ ದಯೆ ಇರಲಿ, ನಮ್ಮನ್ನು ಕ್ಷಮಿಸು ಅಂತ ಗಂಡನ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡು ತಾನು ದಾವಿದನ ಹತ್ರ ಮಾತಾಡೋದನ್ನು ಆಕೆ ಬುದ್ಧಿವಂತಿಕೆ ಸೂಚಿಸ್ತದೆ. ಮಾತ್ರ ಅಲ್ಲ, ರಾಜನಾಗಬೇಕಾಗಿರೋನಿಗೂ ಸಹ ಪಾಠ ಹೇಳಿದಂಗಿತ್ತು. ದಾವಿದನು ಮಹಾರಾಜನಾಗೋಕ್ಕಿರುವಂಥವನು, ಆ ಮಹಾರಾಜನಾಗಬೇಕಾಗಿರೋನು ಕೋಪದಿಂದ ಕುದಿಯುತ್ತಿರುವಾಗ ಈಕೆ ಬುದ್ಧಿವಂತಿಕೆಯನ್ನು ನೋಡಿ ಮೆಚ್ಚಿಕೊಳ್ತಾನೆ. ದಾವಿದನು ಮುಂದೆ ತನ್ನ ಗಂಡನ ತಪ್ಪನ್ನು ತನ್ನ ತಪ್ಪೆಂದು ತನ್ನ ಮೇಲೆ ಹಾಕ್ಕೊಂಡಿರೋದೇ ಆಕೆಯ ನಿಜವಾದ ಸೌಂದರ್ಯ ನಮಗೆ ತೋರಿಸ್ತದೆ. ಇದೇ ರೀತಿ ಗಂಡ ಹೆಂಡತಿಯರ ಸಂಬಂಧದಲ್ಲಿ ಮಾತ್ರವಲ್ಲದೆ ನಮ್ಮ ಈ ಲೌಕಿಕ ಜೀವಿತದಲ್ಲಿ ಎಷ್ಟೊತ್ತು ತಾಳ್ಮೆಯಿಂದ ನಾವಿರುತ್ತೇವೋ, ಕೋಪದಿಂದ ಅನವಶ್ಯಕವಾದ ಸಮಸ್ಯೆಗಳಲ್ಲಿ ಬೀಳುತ್ತೇವೋ ನಮಗೇ ತಿಳಿಯಬೇಕು. ಅವಸರ ಬುದ್ಧಿಯಿಂದ ನಾವು ಮಾಡೋ ಕೆಲಸಗಳು, ನಾವು ಮಾತಾಡೋ ಮಾತುಗಳು ಎಷ್ಟೊಂದು ಸಂಬಂಧಗಳನ್ನು ಕೆಡಿಸ್ತವೆ, ಎಷ್ಟೊಂದು ಮನಸ್ಸುಗಳನ್ನು ನೋಯಿಸ್ತವೆ, ಎಷ್ಟೊಂದು ಹೃದಯಗಳು ಒಡೀತವೆ, ನಾವು ಯೋಚನೆ ಮಾಡಬೇಕು. ಪ್ರೀತಿಯ ದೇವಜನರೇ, ಸಾಧಾರಣ ಸ್ತ್ರೀಯಾದಂಥ ಈ ಅಬಿಗೇಲಳ ಬುದ್ಧಿವಂತಿಕೆಯಿಂದ ನಾಬಾಲನ ಮನೆಯವರಲ್ಲಿ ಯಾರೂ ಸಾಯಲಿಲ್ಲ. ಯಾಕೆ? ನಾಬಾಲನ ಮನೆಯಲ್ಲಿರುವ ನಾಯಿ ಕೂಡ ಸಾಯಲು ಆಕೆ ಬಿಡಲಿಲ್ಲ. ಅದೇ ರೀತಿ ನಮ್ಮ ಪಾಪಗಳನ್ನು ಹೊರುವ ಯೇಸುವಿನ ಮಕ್ಕಳಾದ ನಾವು, ಸ್ನೇಹಿತರು, ನಮ್ಮ ಮನೆಯವರು ಮಾಡಿದ ಸಣ್ಣ ಸಣ್ಣ ತಪ್ಪುಗಳಿಗೆ ಬೇಗನೆ ನಾವು ಕೋಪ ಮಾಡಿಕೊಳ್ಳೋದು, ತಪ್ಪಾದ ತೀರ್ಮಾನಗಳನ್ನು ಕೈಗೊಳ್ಳೋದು ಬೇಡ. ಈ ಅಬಿಗೇಲಳಂತೆ ತಾಳ್ಮೆ, ಪ್ರೀತಿ, ಬುದ್ಧಿವಂತಿಕೆ, ಅತಿ ಬೇಗನೆ ಕಾರ್ಯಗತ ಮಾಡಿ ಗಂಡನ ತಪ್ಪನ್ನು ಮೇಲೆ ಹಾಕ್ಕೊಂಡು ಹೋಗಿ ಕ್ಷಮಾಪಣೆ ಕೇಳಿ ದೀನತೆಯಿಂದ ಅವರ ಮುಂದೆ ತಲೆಬಾಗಿ ಒಪ್ಪಿಸಿ ಕೋಪಿಷ್ಠನಾದ ದಾವಿದನ ಮನಸ್ಸನ್ನು ಮಾರ್ಪಡಿಸಿ
ತನ್ನ ಗಂಡನನ್ನು ಕುಟುಂಬವನ್ನು ಕಾಪಾಡಿಕೊಂಡಳು. ಪ್ರೀತಿಯ ದೇವಜನರೇ, ಎಷ್ಟೊಂದು ಸತ್ಯ ಅಲ್ವಾ? ಈ ಅಬಿಗೈಲಳು ಸಾಧಾರಣ ವ್ಯಕ್ತಿನೇ, ಆದರೆ ಆಕೆಯು ನಂತರ ದಾವೀದನ ವಂಶಕ್ಕೆ ಸೇರಿಸಲ್ಪಡ್ತಾಳೆ. ತಾನು ಪಾಪ ವಿಧವೇ ಆಗ್ತಾಳೆ. ತಾನೇನು ತಪ್ಪು ಮಾಡಲಿಲ್ಲ. ದೇವರ ಶಿಕ್ಷೆ ಆಕೆ ಗಂಡನನ್ನು ಕೊಲ್ಲುವಂತೆ ಮಾಡ್ತು. ಈಗ ಈಕೆಯ ಕುರಿತಾಗಿ ನಾವು ನೋಡುವಾಗ ಕೋಪಿಷ್ಠನಾದ ದಾವೀದನ ಮೂರ್ಖನಾದ ಗಂಡನ ಮಧ್ಯದಲ್ಲಿ ಒಳ್ಳೆಯ ಶಾಂತಿ ದೂತಳಂತೆ ಕಾರ್ಯಗತ ಮಾಡಿದ್ಲು. ಇಂತಹ ಮನಸ್ಸು, ಇಂತಹ ತೀರ್ಮಾನ ನಿಮ್ಮಲ್ಲಿ ನನ್ನಲ್ಲಿದೆಯಾ? ದೇವರು ತಾನೇ ನಿಮಗೂ ನನಗೂ ಆ ರೀತಿಯಾದಂಥ ಮನಸ್ಸು, ಆ ರೀತಿಯಾದಂಥ ಕಾರ್ಯಗತ ಮಾಡುವಂಥದ್ದು, ದೀನತೆ, ತಾಳ್ಮೆ, ಕ್ಷಮಿಸುವಿಕೆ, ತನ್ನ ಮೇಲೆ ಹಾಕ್ಕೊಂಡು ಭಾರವನ್ನು ಹೊತ್ತು ಒಂದು ಬುದ್ಧಿಯುಳ್ಳ ಸ್ತ್ರೀಯಾಗಿ ಕುಟುಂಬವನ್ನು ಪಾಲಿಸಿ ಪೋಷಿಸುವಂಥ ಎಲ್ಲ ರೀತಿಯಾದಂಥ ಗುಣಗಳು, ಲಕ್ಷಣಗಳು ನಮ್ಮಲ್ಲಿ ಬರಲಿ. ದೇವರು ತಾನೇ ನಿಮ್ಮನ್ನು ಅನುಗ್ರಹಿಸಲಿ. ಥ್ಯಾಂಕ್ ಯು. ಶಾಲೋಮ್.